ತನ್ನಿಟ್ಟುಕೊಂಡು ತನ್ನ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೋ ಅಂತ ಅರ್ಥ ಪರಮೇಶ್ವರನಿಗೆ. ಬ್ರಹ್ಮನಿಗೆ ಹೇಳುವಾಗ ಯೋ ವೇದೇಭ್ಯಃ ಅಖಿಲಂ ಜಗತ್, ಈ ವೇದ ಮಂತ್ರಗಳಿಂದ ಯಾವ ಬ್ರಹ್ಮನು ಅಖಿಲವಾದಂತಹ ಭೂಮಂಡಲವನ್ನು ಅಥವಾ ಆಲ್ ಯೂನಿವರ್ಸ್ ಇದನ್ನು ಸೃಷ್ಟಿ ಮಾಡ್ತಾನೋ ಅಂತ ಅರ್ಥ. ಅಂದರೆ ಪ್ರಳಯ ಆದಮೇಲೆ ಮತ್ತೆ ಪುನಃ ಸೃಷ್ಟಿಯಾಗಬೇಕಿದ್ರೆ ಬ್ರಹ್ಮನಿಗೇನಾದೊಂದು ಒಂದು ಅಥಾರಿಟಿ ಬೇಕಲ್ಲ, ಇನ್ನು ನೀನೇನೇನು ಸೃಷ್ಟಿ ಮಾಡಬಹುದು, ಹೇಗೆ ಸೃಷ್ಟಿ ಮಾಡಬೇಕು ಮಾಡಬಾರ್ದು, ನಿಯಮಕ್ಕೆ ವಿರುದ್ಧವಾಗಿ ಯಾವುದೂ ಇರಬಾರ್ದು ಎಂಬುದಾಗಿ ಅವನು ತೀರ್ಮಾನ ಮಾಡಿ ಹೊಸದಾಗಿ ಒಬ್ಬ ಬ್ರಹ್ಮ ಬರ್ತಾನೆ. ಅವನ ಸೀಟು ಹೋದಮೇಲೆ ಹೊಸದಾಗಿ ಒಬ್ಬ ಬ್ರಹ್ಮ ಬಂದ ಮೇಲೆ ಅವನಿಗೊಂದು ಬೇಕಲ್ಲ, ಮೊದಲು ಹೀಗೇ ಇತ್ತು ಪರಂಪರೆಯವಾಗಿ ಅದನ್ನು ಹೀಗೆ ನಾವು ಮಾಡ್ಕೊಂಬರಬೇಕು ಅಂತ ಒಂದು ಇರುತ್ತೆ. ಯಾವುದನ್ನು ನೋಡಿ ಅವನು ತಿಳ್ಕೊಳ್ತಾನೆ ಅಂತ ಕೇಳಿದ್ರೆ ಯೋ ವೇದೇಭ್ಯಃ ಅಖಿಲಂ ಜಗತ್, ಈ ವೇದಗಳಿಂದ ತಿಳ್ಕೊಳ್ತಾನೆ ಈ ಪ್ರಪಂಚ ಇದಕ್ಕೂ ಮುಂಚೆ ಹೀಗೇ ಇತ್ತು, ಇನ್ನು ಮುಂದೆ ನಾವು ಹೀಗೇ ಇರಬೇಕು ಅಂತ. ಯಾವಾಗ ಈ ವೇದ ಧ್ವನಿ ವೇದ ತರಂಗಗಳು ಪ್ರಪಂಚದಲ್ಲಿ ಚಲನೆಯನ್ನು ಬಿಟ್ಬಿಡ್ತವೋ, ಅಂದರೆ ಚಲನಾರಹಿತವಾಗಿರುತ್ತದೋ, ಆವಾಗ ಈ ಪ್ರಳಯ ಆಗುತ್ತೆ ಅಂತ ಪ್ರಳಯದ ಸಮಾಚಾರ. ಯಾವಾಗ ಪರಮೇಶ್ವರ ಶ್ವಾಸೋಚ್ಛ್ವಾಸವನ್ನು ಮಾಡುವುದು ಬಿಡ್ತಾನೋ ಅಲ್ಲಿಗೆ ಕಾಲ ಮುಗಿಯಿತು, ಪ್ರಳಯ ಬರುತ್ತೆ ಅಂತ. ಏನು ಈ ವೇದಗಳಿಗೆ ಇಷ್ಟೊಂದು ಮಹತ್ವ, ಆ ವೇದಗಳಲ್ಲಿ ಅಷ್ಟೊಂದು ಏನಿದೆ ಅಂತ ನೋಡಿದ್ರೆ ಹೇಳಿದ್ನಲ್ಲ, ಬರೀ ಸೌಂಡೇ, ಬರೀ ಅಕ್ಷರಗಳೇ. ಈ ಒಂದೊಂದು ಅಕ್ಷರಗಳನ್ನು ನಾವು ಜೋಡಿಸುವಾಗ ಆಗುವಂತಹ ವ್ಯತ್ಯಾಸಗಳು, ಒಂದೊಂದು ಅಕ್ಷರಗಳನ್ನು ನಾವು ಉಚ್ಚಾರ ಮಾಡುವಾಗ ಉದ್ಭವ ಆಗುವಂತಹ ತರಂಗಗಳು, ಇದರ ಮೇಲೆಗೆ ಈ ಪ್ರಪಂಚದ ಸೃಷ್ಟಿ ಸೃಷ್ಟಿಯೋ ಪರಮಾತ್ಮನ ಸ್ವರೂಪವೋ ನಾವು ಅನುಭವಿಸುವಂತಹ ಆಧ್ಯಾತ್ಮಿಕ ವಿಷಯವೋ ಈ ಸನಾತನ ಧರ್ಮವೋ ಎಲ್ಲವೂ ಈ ವೇದದ ಮೇಲೆಯೇ ನಿಂತಿದೆ. ನಾವು ತುಂಬ ದೊಡ್ಡ ವ್ಯಾಖ್ಯಾನಕ್ಕೆ ಹೋಗದೆ ನಮ್ಮ ಪರಿಸರದಲ್ಲಿ ಆಗುವಂತಹ ವಿಷಯವನ್ನು ಗಮನಿಸುವ. ಒಂದು ದೇವಸ್ಥಾನ ಕಟ್ತೇವೆ, ಹಲವಾರು ಲಕ್ಷಗಳನ್ನು ಖರ್ಚು ಮಾಡ್ತೇವೆ, ಅದಕ್ಕೊಂದು ವಿಗ್ರಹವನ್ನು ತರ್ತೇವೆ, ಆ ವಿಗ್ರಹವನ್ನು ಕೆತ್ತಿ ಸುಂದರವಾದಂತಹ ಮೂರ್ತಿಯನ್ನಾಗಿ ಮಾಡಿ ಅದನ್ನು ನಾವು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತೇವೆ. ಸುಂದರವಾಗಿ ಶಿಲ್ಪಶಾಸ್ತ್ರದ ಪ್ರಕಾರ ಆ ಶಿಲ್ಪಿ ಆ ವಿಗ್ರಹವನ್ನು ಕಡಿದ ಕೂಡಲೇ ಅದರಲ್ಲಿ ಭಗವಂತ ಬರಬೇಕಲ್ವೇ? ಇದಕ್ಕೆ ಬ್ರಾಹ್ಮಣರು ಯಾಕೆ? ನೋಡುವಾಗಲೇ ಅನಿಸುತ್ತೆ ಅದು ರಾಮನ ವಿಗ್ರಹ, ಇದು ಪರಶುರಾಮನ ವಿಗ್ರಹ, ಇದು ದೇವಿಯ ವಿಗ್ರಹ. ಅದನ್ನು ಹಾಗೆ ಪ್ರತಿಷ್ಠಾಪನೆ ಮಾಡಿ ನಾವು ಪೂಜೆ ಮಾಡೋ ಪದ್ಧತಿ ಇಲ್ಲ. ಅಥವಾ ಆ ಶಿಲ್ಪಿ ಒಂದು ವಸ್ತು ಪ್ರದರ್ಶನಕ್ಕೋಸ್ಕರ ಅದನ್ನು ಇಟ್ಟಿದ್ದರು, ಅಥವಾ ನಮ್ಮ ಮನೆಯ ಬಾಗಿಲಲ್ಲಿ ಇಟ್ಟಿದ್ದರು, ಪ್ರತಿಷ್ಠಾಪನೆಗೋಸ್ಕರ ದೇವಸ್ಥಾನದ ಪ್ರಾಂಗಣದಲ್ಲಿ ಇಟ್ಟಿದ್ದರು, ಅದಕ್ಕೆ ಯಾರು ಹೋಗಿ ನಮಸ್ಕಾರ ಮಾಡುವುದಿಲ್ಲ, ಪೂಜೆ ಮಾಡುವುದಿಲ್ಲ, ಅದನ್ನು ಯಾರು ಧ್ಯಾನ ಮಾಡುವುದಿಲ್ಲ. ಅದನ್ನು ಯಥಾಪ್ರಕಾರವಾಗಿ ಪ್ರತಿಷ್ಠಾವಿಧಿಯಂತೆ ಅದರ ಆಸನದಲ್ಲಿ ಅದನ್ನು ಕುಳ್ಳಿರಿಸಿದ ಮೇಲೆ ನಮ್ಮ ಶರೀರದಲ್ಲಿ ಯಾವ ಯಾವ ತತ್ವಗಳಿದೆಯೋ ಅದರಂತೆ ಅದು ಸ್ತ್ರೀತತ್ವವಾಗಿದ್ದರೆ ಸ್ತ್ರೀದೇವತೆಗೆ ಸಂಬಂಧಪಟ್ಟಂತಹ ನ್ಯಾಸಗಳನ್ನು ಕಲಾನ್ಯಾಸ ತತ್ವಾಧಿನ್ಯಾಸ ಅಧಿನ್ಯಾಸಗಳನ್ನೆಲ್ಲ ಮಾಡಿ, ಪುರುಷ ವಿಗ್ರಹವಾಗಿದ್ದರೆ ಆ ಪುರುಷ ದೇವತೆಗೆ ಸಂಬಂಧಪಟ್ಟಂತಹ ಕಲಾನ್ಯಾಸಗಳನ್ನೆಲ್ಲ ಮಾಡಿ ಕೊನೆಗೆ ಅದರಲ್ಲಿ ದೇವತೆ ಆವಾಹನೆ ಮಾಡುವುದು ವೇದ ಮಂತ್ರದಿಂದ. ಈಗ ಯಾವಾಗ ಅದರಲ್ಲಿ ವೇದ ಮಂತ್ರ ಹೋಗಲಿ ಸೇರಲಿಲ್ವೋ ಅಲ್ಲಿವರೆಗೆ ಅದು ಕಲ್ಲೇ, ಅದನ್ನು ನಾವು ಪೂಜೆ ಮಾಡೋ ಪದ್ಧತಿ ಇಲ್ಲ. ಆ ವಿಗ್ರಹವನ್ನೆಲ್ಲ ಪ್ರತಿಷ್ಠೆ ಮಾಡಿ ಕುಂಭಾಭಿಷೇಕ ಎಲ್ಲವೂ ಮಾಡಿ ಪ್ರತಿಷ್ಠೆ ಮಾಡಿದಂತಹ ಪುರೋಹಿತರು ಮಂತ್ರ ಹೇಳದೆ ಆ ವಿಗ್ರಹದಲ್ಲಿ ಪ್ರತಿಷ್ಠೆ ಆಗಲಿಕ್ಕೆ ಸಾಧ್ಯವೂ ಇಲ್ಲ. 1 ಕೋಟಿ ರೂಪಾಯಿ ಎಲ್ಲ 15 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೂ ದೇವರಲ್ಲಿಗೆ ಬರುವುದಿಲ್ಲ. ದೇವರು ಆ ಸಾನ್ನಿಧ್ಯ, ಆ ದೇವತಾ ತರಂಗ, ಆ ದೇವತೆಯ ಒಂದು ರೂಪ ಅಲ್ಲಿ ಬರಬೇಕಿದ್ದರೆ ಈ ಶಬ್ದಬ್ರಹ್ಮ ಎಂಬ ಯಾವ ಒಂದು ವಿಷಯ ಇದೆಯಲ್ವ, ಸುಬ್ರಹ್ಮಣ್ಯನ ಹೆಸರು ಹೇಳಿದ್ನಲ್ವ, ಈ ಬ್ರಹ್ಮಸ್ವರೂಪಿಯಾದಂತಹ ಶಬ್ದ ತರಂಗಗಳು ಆ ವಿಗ್ರಹದಲ್ಲಿ ಹೋಗಿ ನೆಲೆಗೊಳ್ಳಬೇಕು. ಆ ವಿಗ್ರಹದಲ್ಲಿ ನೆಲೆಗೊಳ್ಳಬೇಕಿದ್ರೆ ಅದು ಯಥಾವತ್ ಉಚ್ಚಾರಿಸಲ್ಪಡಬೇಕು, ಯಾವುದೇ ಲೋಪದೋಷಗಳಿಲ್ಲದೆ, ಯಾವುದೇ ಮಾತ್ರಾಕಾಲ, ಮಾತ್ರ ಅಂದರೆ ಈಗ ಮೀಟ್ರ್ ಇದೆ, ಈ ಮಂತ್ರವನ್ನು ಇಷ್ಟೇ ಹೊತ್ತು ಹೇಳಬೇಕು, ಈ ಅಕ್ಷರವನ್ನು ಇಷ್ಟೇ ಕಾಲಘಟ್ಟ ಹೇಳಬೇಕು, ಈ 2 ಅಕ್ಷರ ಸೇರಿದರೆ ಇಷ್ಟೇ ಹೊತ್ತು ಇರಬೇಕು, 2 ಶಬ್ದಗಳನ್ನು ಜೋಡಿಸುವಾಗ ಅಲ್ಲಿ ಇಷ್ಟೇ ಹೊತ್ತು ವಿರಾಮ ಕೊಡಬೇಕು, ಇಷ್ಟು ವಿರಾಮ ಕೊಡಬಾರದು, ಅಲ್ಲಿ 2 ಅಕ್ಷರ ಸೇರುವಾಗ 3ನೇ ಅಕ್ಷರವು ಒಂದು ಆಗಮವಾಗಿ ಬರಬಹುದು, 2 ಸೇರುವಾಗ 3ನೆಯದ್ದು ಉತ್ಪತ್ತಿಯಾಗುವ ಅವಕಾಶ ಇರುತ್ತದೆ, ಅದನ್ನೂ ನಾವು ಸರಿಯಾಗಿ ಉಚ್ಚಾರಣೆ ಮಾಡಬೇಕು. ಇದು ಇಷ್ಟೂ ಸರಿಯಾಗಿದ್ದರೆ ಆ ವೇದ ಮಂತ್ರ ಹೇಳುವಂತಹ ಈ ವೈದಿಕನು ಅಥವಾ ಪ್ರತಿಷ್ಠಾಕರ್ತೃ ಆಚಾರ್ಯ ಯಾರಿದ್ದಾನೋ
ಅವನು ತಾನು ಸ್ವಾನುಷ್ಠಾನಪರನಾಗಿದ್ದರೆ ತಾನು ಶುದ್ಧಿಯಾಗಿದ್ದು ಆ ಶುದ್ಧಿಯಾದಂತಹ ಮಂತ್ರಗಳನ್ನು ಶುದ್ಧವಾಗಿ ಉಚ್ಚಾರಣೆ ಮಾಡಿದರೆ ಯಥಾವತ್ತಾಗಿ ಆ ದೈವ ಸಾನ್ನಿಧ್ಯ ಆ ಕಲ್ಲಿನಲ್ಲಿ ಬರ್ತದೆ. ಆಮೇಲೆ ನಾವು ಅದಕ್ಕೆ ವರ್ಷಾನುಗಟ್ಟಲೆ ಪೂಜೆ ಮಾಡುವುದು, ನಾವು ಕೇಳಿದ್ದನ್ನೆಲ್ಲ ಆ ದೇವತೆ ಕೊಡುತ್ತೆ ಎಂಬ ನಂಬಿಕೆಯನ್ನು ಬೆಳೆಸಿಕೊಳ್ಳುವುದು, ಆ ದೇವತೆ ನಮಗೆ ಕೊಡುವುದನ್ನು ನಾವು ಅನುಭವಿಸುವುದು. ಆ ಒಂದು ಜಾಸ್ತಿ ಅಂದರೆ ಒಂದು ಅರ್ಧ ಗಂಟೆಯ ಕಾಲಕ್ಕಿಂತ ಮೇಲೆ ಈ ವೇದ ಮಂತ್ರದ ಪ್ರಯೋಗ ಆ ವಿಗ್ರಹದಲ್ಲಿ ಆಗುವುದಿಲ್ಲ. ಆದರೆ ಇದಕ್ಕಿಂತ ಪ್ರಾಚೀನವಾಗಿ ಪರಂಪರೆಯಾಗಿ ಬಂದಂತಹ ಆ ವಿಗ್ರಹ ಆಗಿದ್ದರೂ ಸರಿ, ಇನ್ನು ಹೊಸದಾಗಿ ಪ್ರತಿಷ್ಠೆಯಾಗಿ ಇನ್ನು ಮುಂದಕ್ಕೆ ಪರಂಪರೆಯನ್ನು ಬೆಳೆಸಿಕೊಂಡು ಹೋಗಬೇಕಾದಂತಹ ವಿಗ್ರಹವಾದರೂ ಸರಿ, ನಮ್ಮ ಪರಿಸರದಲ್ಲಿದ್ದುಕೊಂಡು ನಮ್ಮನ್ನು ಆ ವಿಗ್ರಹದ ರೂಪಿಯಾದಂತಹ ಭಗವಂತ ಕಾಪಾಡಬೇಕಾದರೆ ಸರಿಯಾದ ಮಂತ್ರೋಚ್ಚಾರಣೆ ಆ ವಿಗ್ರಹದಲ್ಲಿ ಆಗಬೇಕು. ಈಗ ಆ ಮಂತ್ರೋಚ್ಚಾರಣೆ ಮಾಡಬೇಕಿದ್ರೆ ನಾವೇನು ಮಾಡಬೇಕು ಅಂತ ಪ್ರಶ್ನೆ. ಮಂತ್ರಗಳನ್ನು ಅಧ್ಯಯನ ಮಾಡಬೇಕು. ಎಲ್ಲರಿಗೂ ಅಧ್ಯಯನಕ್ಕೆ ಅವಕಾಶ ಇದೆ, ಅಧ್ಯಾಪನಕ್ಕೆಲ್ಲರಿಗೂ ಅವಕಾಶವಿಲ್ಲ. ಇಲ್ಲ, ಆರು ಕರ್ಮ ನಮಗೆ: ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹಣ ಅಂತ ಆರು. ಯಾರು ಈ ಆರು ಷಟ್ಕರ್ಮ ನಿರತನಾಗಿರ್ತಾನೋ ಇವನೇ ಈ ವೇದ ಮಂತ್ರಗಳಿಗೆ ಅಧಿಕಾರಿ. ಈಗ ಗೌರ್ಮೆಂಟ್ಗೆ ಹೋದರೂ ಸರಿ, ಯಾವುದೇ ಆಫೀಸ್ಗಳಿಗೆ ಹೋದರೂ ಸರಿ, ಎಲ್ರಿಗೂ ಎಲ್ಲ ಅಧಿಕಾರ ಯಾರು ಎಲ್ಲೂ ಕೊಡುವುದಿಲ್ಲ. ಅದಕ್ಕೆ ಯಾರು ಫಿಟ್ಟಾಗಿರುವಂತಹ ಮನುಷ್ಯನೋ ಅವನಿಗೆ ಮಾತ್ರ ಕೊಡುವುದು. ಈ ಶಬ್ದ ಬ್ರಹ್ಮವನ್ನು ಯಾರು ಶುಚಿಯಾಗಿ ಇಟ್ಟುಕೊಳ್ತಾನೋ, ಯಾರಿಂದ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವೋ ಅವನು ಮಾತ್ರ ಅಧಿಕಾರಿ. ಈ ವೇದಗಳು ಏನು ಅಂತ ಕೇಳಿದ್ರೆ, ಒಳ್ಳೆಯ ಪಾತ್ರ ಇದ್ದರೆ ಅದರಲ್ಲಿ ಒಳ್ಳೆಯ ಹಾಲನ್ನು ಹಾಕಿ ಇಟ್ಟರೆ ಆ ಹಾಲು ಕೆಡುವುದಿಲ್ಲ. ಹಾಲು ಎಷ್ಟು ಒಳ್ಳೆಯದಾಗಿದ್ದರೂ, ಎಷ್ಟು ಶುದ್ಧಿಯಾಗಿದ್ದರೂ ಪಾತ್ರೆಯಲ್ಲಿ ಏನಾದರೂ ಕೆಟ್ಟದಿದ್ದರೆ ಆ ಹಾಲು ಕೆಟ್ಟು ಹೋಗ್ಬಿಡುತ್ತದೆ ಅಲ್ವೇ. ಸತ್ಪಾತ್ರ ಇರಬೇಕು. ನಾವು ವೇದ ಎಂಬುದು ದೊಡ್ಡ ಮಂತ್ರರಾಶಿ, ಅಮೃತ ಅದು, ಅದಕ್ಕೆ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅದನ್ನು ಇಟ್ಟುಕೊಂಡಿರುವವನು ಅಶುಚಿಯಾಗಿದ್ದರೆ ಆ ಹಾಲು ಹಾಳಾಗೋಗ್ಬಿಡ್ತದೆ. ಹಾಗಾದ್ರಿಂದ ಈ ಯಾರು ಹಾಲನ್ನು ಇಟ್ಟುಕೊಂಡಿದ್ದಾನೋ ಅವನು, ಅಂದರೆ ಈ ವೇದ ಮಂತ್ರಗಳನ್ನು ಯಾರು ಅನುಸಂಧಾನ ಮಾಡಿಕೊಂಡಿದ್ದಾನೋ ಅವನು ಅಷ್ಟೇ ಶುಚಿಯಾಗಿರಬೇಕು. ಅಷ್ಟೇ ಶುಚಿಯಾಗಿದ್ದುಕೊಂಡು ಆ ಹಾಲನ್ನು, ಅಂದರೆ ಈ ವೇದ ಮಂತ್ರಗಳನ್ನು ಅಷ್ಟು ಶುಚಿಯಾಗಿ ಕಾಪಾಡಿಕೊಂಡು ಬರಬೇಕು. ಅದನ್ನು ನಮ್ಮಿಂದ, ನಮ್ಮ ಹೃದಯದಲ್ಲಿಂದ, ನಮ್ಮ ಉಚ್ಛ್ವಾಸ ನಿಶ್ವಾಸ ರೂಪವಾಗಿ, ಅಂದರೆ ಪರಮೇಶ್ವರನಿಗೆ ಯಾವುದು ಉಚ್ಛ್ವಾಸ ನಿಶ್ವಾಸ ರೂಪವೋ ಅದೇ ರೀತಿ ಈ ಬ್ರಾಹ್ಮಣನಿಗೂ ಬೇರೇನು ಕರ್ಮ ಇಲ್ಲ. ಇವನಿಗೇನು ಹೇಳಬೇಕಂದರೆ, ವೇದಗಳನ್ನು ಅವಿರತವಾಗಿ ಯಾವುದೇ ವಿಚ್ಛಿತ್ತಿ ಇಲ್ಲದೆ, ಅಂದರೆ ಖಂಡಖಂಡವಾಗದೆ, ಅದನ್ನು ಕಾಪಾಡಿಕೊಂಡು ಬರಲಿಕ್ಕೆ ಅಂತಲೇ ಪರಮಾತ್ಮನಿಂದ ಸೃಷ್ಟಿಪಡಿಸಲ್ಪಟ್ಟಂತಹ ಒಂದು ಗ್ರೂಪ್, ಸಂಘ ಇದು, ಬ್ರಾಹ್ಮಣ ಗ್ರೂಪ. ಇವನು ತನ್ನ ಜೀವಮಾನದ ಸಂಪೂರ್ಣ ಧ್ಯೇಯವಾಗಿ ಈ ವೇದಗಳನ್ನು ಕಾಪಾಡಬೇಕು. ಈ ವೇದಗಳನ್ನು ಕಾಪಾಡಿ ಯಾರ್ಯಾರಿಗೆ ಯಾವ್ಯಾವ ಬೇಕೋ ಅದನ್ನು ಇವನು ಟ್ರಾನ್ಸ್ಫರ್ ಮಾಡ್ಬೋದು. ಆದರೆ ಇವನಲ್ಲಿರಬೇಕು, ಟ್ರಾನ್ಸ್ಫರ್ ಪವರು ಇರಬೇಕು, ಇವನಲ್ಲಿ ಚಾರ್ಜೂ ಇರಬೇಕು. ಇದು ಎರಡೂ ಇಲ್ಲದಿದ್ದರೆ ಈ ವೇದ ಮಂತ್ರಗಳು ಕೆಲಸ ಮಾಡುವುದಿಲ್ಲ. ಈಗ ಈ ವೇದ ಮಂತ್ರಗಳನ್ನು ಇವನು ಉಪನಯನಾದಾರಭ್ಯ ಅಧ್ಯಾಪನನ್ನೆಲ್ಲ ಮಾಡಿ, ಅಧ್ಯಯನನ್ನೆಲ್ಲ ಮಾಡಿ ಕಲ್ತುಕೊಂಡು ಇಟ್ಕೊಂಡಿರ್ತಾನೆ. ನಾವು ಈ ಘನಪಾಠಿಗಳು ಅಂತ ಅವ್ರು ಹೇಳಿದರು, ಸುಲಕ್ಷಣ ಘನಪಾಠಿಗಳು, ಇದರಲ್ಲಿ ವಿಕೃತಿಗಳೆಲ್ಲ ಉಂಟು, 12 ವರ್ಷ ಅಧ್ಯಯನ ಮಾಡ್ತಾರೆ. ಏನು ಅಧ್ಯಯನ ಮಾಡ್ತ 12 ವರ್ಷ ಅಂತ ಕೇಳಿದರೆ, ನಾನು ಸಿಂಪಲಾಗಿ ಹೇಳೋದು ಉಂಟು, 12 ವರ್ಷ ಅಧ್ಯಯನ ಮಾಡಿದರೆ, ಇವತ್ತು ಯಾರೋ ಒಬ್ಬರು ಕೇಳಿದ್ರು ನೀವು ಅಗ್ನಿಹೋತ್ರಿಗಳಂತೆ ಅಂತ ಕೇಳೋದು, ಅಲ್ಲ ಅಂತ ಹೇಳಿದೆ ನಾನು. ಅಗ್ನಿಹೋತ್ರಿಗಳಲ್ಲ, ನಾನು ಅಗ್ನಿ ಇಟ್ಟುಕೊಂಡ ಕೂಡಲೇ ಅಗ್ನಿಹೋತ್ರಿ ಅಲ್ಲ. ನಾವು ಏನಾಗಿದ್ದೀವಿ ಅಂದರೆ, ನಾವು ಸಣ್ಣ ವಿಚಾರವನ್ನು ದೊಡ್ಡದಾಗಿ ತಿಳ್ಕೊಂಡ್ಬಿಡ್ತೇವೆ. ಔಪಾಸನ ಮಾಡುವವರನ್ನು ಅಗ್ನಿಹೋತ್ರಿಗಳು, ಈಗ ಇಂಟರ್ನೆಟ್ಟಲ್ಲಿ ನೋಡಿದ್ರೆ ಅದೇ ಅಗ್ನಿಹೋತ್ರ ಅಂತ ಇದೆ, ಅದು ವಿಷಯವಲ್ಲ. ಅಗ್ನಿಹೋತ್ರ ಅಂದರೆ ಇನ್ನೂ ತುಂಬ ದೊಡ್ಡ ವಿಷಯ. ಹಾಗೇ ಈ 12 ವರ್ಷಗಳ ಕಾಲ ಅಧ್ಯಯನ ಮಾಡಿದ್ರೆ ಸಂಪೂರ್ಣವಾಗಿ ಇವನ ನರ ನಾಡಿಗಳಲ್ಲೂ ರಕ್ತಗಳಲ್ಲೂ ಒಂದೊಂದು ಹನಿಯಲ್ಲೂ ವೇದ ಮಂತ್ರ ಹಾಗೇ ಇರುತ್ತೆ. ಅನುಷ್ಠಾನವಾಗಿದ್ದರೆ ಹೇಗಿರುತ್ತೆ ಅಂತ ಕೇಳಿದ್ರೆ, ತಪಸ್ಸು. ಇವಾಗ ಜ್ಯೋತಿಷರೆಲ್ಲ ಹೇಳೋದು ಉಂಟು, ಈ ಮಂತ್ರಗಳನ್ನು ನೀವು 15,000 ಜಪ ಮಾಡಿ, 1,00,000 ಜಪ ಮಾಡಿ, ಈ ಮಂತ್ರ ಸಿದ್ಧಿಯಾಗುತ್ತೆ. ಆ ಮಂತ್ರಗಳನ್ನು ನೀವು ಪ್ರಯೋಜನ ಮಾಡಿ, ಶತ್ರುನಾಶಕ್ಕೆ ಸುದರ್ಶನ ಹೋಮವನ್ನು ಮಾಡಿ ಅಂತ ಹೇಳ್ತೀವಲ್ವ. ಆ ಥರ ಇವನು 8ನೇ ವರ್ಷಕ್ಕೆ ಅಧ್ಯಯನಕ್ಕೆ ಹೋದರೆ ಬೆಳಿಗ್ಗೆ 4:30 ಶುರು ಮಾಡಿ ರಾತ್ರಿ 10 ಗಂಟೆವರೆಗೆ ಏನು ಕೆಲಸ ಅಂತ ಕೇಳಿದ್ರೆ, ವೇದ ಅಧ್ಯಯನ ಮಾಡುವುದೇ ಕೆಲಸ. 10,500 ಮಂತ್ರಗಳು ಹೆಚ್ಚು ಕಮ್ಮಿ ನಮ್ಮ ಋಗ್ವೇದದಲ್ಲಿದೆ. ಈ ಋಗ್ವೇದ ಮಂತ್ರಗಳನ್ನು ಪುಸ್ತಕ ರಹಿತವಾಗಿ ಒಂದು ಅಕ್ಷರವೂ ತಪ್ಪಿಲ್ಲದೆ ಇವನು ಹೇಳಿದರೆ ವೇದಾಧ್ಯಾಯಿ ಅಂತ ಇವನಿಗೆ ಹೆಸರು.
ಇದರಲ್ಲಿ ಪರ್ಸೆಂಟೇಜು ಪಾಸು ಫೈಲೆಲ್ಲ ಇಲ್ಲ, ಒಂದು ತಪ್ಪಿದ್ರೂ ಫೈಲೆ. 12 ವರ್ಷ ನಾನು ಅಧ್ಯಯನ ಮಾಡಿದ್ದೇನೆ, ಬೆಳಗ್ಗೆ 4:30 ಗಂಟೆವರೆಗೆ ಓದಿದ್ದೇನೆ ಅಂತ ಹೇಳಿದ್ರಿಂದ ನಾವು ಅವನನ್ನು ಪಾಸ್ ಮಾಡಲಿಕ್ಕೆ ಆಗುವುದಿಲ್ಲ. ಅವರು ಒಂದು ತಪ್ಪು ತಪ್ಪು, ಯಾಕಂದರೆ ಈ ಪ್ರಪಂಚದ ಆಗುಹೋಗುಗಳಿಗೆ ಸನಾತನ ಧರ್ಮದ ಪ್ರಕಾರ ಯಾವುದೇ ಪುಣ್ಯ ಪಾಪಗಳ ವಿಶ್ಲೇಷಣೆಗೆ ಅಥವಾ ಯಾವುದೇ ದೇವತಾ ಸಾನ್ನಿಧ್ಯವನ್ನು ಸನಾತನ ಧರ್ಮವನ್ನು ಗಟ್ಟಿಯಾಗಿಡಲಿಕ್ಕಿರುವಂತಹ ಒಂದೇ ಒಂದು ವಿಚಾರ ನಮಗಿರುವುದು ವೇದ ಮಾತ್ರ. ಯಾರೊಬ್ಬರು ಕೇಳಿದ್ರು, ನಮ್ಮ ಎಲ್ಲ ಒಂದೊಂದು ಮತದವರಿಗೆ ಒಂದೊಂದು ಪುಸ್ತಕ ಆಧಾರ ಗ್ರಂಥ, ನಮ್ಮ ಸನಾತನ ಧರ್ಮಕ್ಕೆ ಯಾವುದು? ಭಗವದ್ಗೀತೆ ಅಂತ ಒಬ್ಬರು ಹೇಳಿದ್ರು. ಭಗವದ್ಗೀತೆ ಆಗುವುದು ಹೇಗೆ? ಅದು ಬಂದಿದ್ದು ದ್ವಾಪರ ಯುಗದಲ್ಲಿ, ಅದಕ್ಕೆ ಮುಂಚೆ ತ್ರೇತಾಯುಗ ಇತ್ತು. ಆವಾಗ ಅದಕ್ಕೆ ಮುಂಚೆ ಯಾರು ಏನು ಮಂತ್ರ ಎಲ್ಲ ಹೇಳ್ತಿರ್ಲಿಲ್ವಾ? ತ್ರೇತಾಯುಗಕ್ಕೆ ಮುಂಚೆ ಕೃತಯುಗ ಇತ್ತು, ಆವಾಗ ಯಾರು ಯಜ್ಞಯಾಗಾದಿಗಳನ್ನೇ ಮಾಡಲಿಲ್ವಾ? ರಾಮನೇ ತನ್ನ ಪಿತೃಮೇಧವನ್ನು ಆಚರಿಸಿದ್ದಾನೆ ಅಂತ ಉಲ್ಲೇಖ ಇದೆ. ರಾಮನೇ ಅಶ್ವಮೇಧ ಯಾಗ ಮಾಡಿದ್ದಾನೆ ಅಂತ ಇದೆ. ಹಂಗಾದ್ರಿಂದ ಭಗವದ್ಗೀತೆ ಮುಂಚೆ ಇದ್ದವರಲ್ಲಿ ಏನು ಮಾಡಬೇಕು ಅಲ್ವೇ? ಅದರಿಂದ ಇದು ಅನಾದಿಯಾಗಲು ಈ ಸೃಷ್ಟಿ ಯಾವಾಗಿತ್ತೋ, ಬ್ರಹ್ಮ ಸೃಷ್ಟಿ ಮಾಡಬೇಕಿದ್ರೆ ವೇದ ಮಂತ್ರಗಳನ್ನು ತಿಳ್ಕೊಂಡು ಸೃಷ್ಟಿ ಮಾಡ್ತಾ ಇದೆ ಅಂತ. ಆದರೆ ಬ್ರಹ್ಮನಿಗಿಂತ ಮುಂಚೆ ಈ ವೇದ ಮಂತ್ರ ಇರಬೇಕಿತ್ತಲ್ವ? ಹಾಗೆ ಅದು ಅನಾದಿಯಿಂದ ಬಂದಂತಹ, ಬ್ರಹ್ಮನಿಂದ ಪ್ರಚುರಪಡಿಸಲ್ಪಟ್ಟಂತಹ ಈ ಮಂತ್ರಗಳನ್ನು ಹೇಳುವುದರಿಂದ ನಮಗೆ ಬ್ರಾಹ್ಮಣರು ಅಂತ ಹೆಸರು. ಇವಾಗ ವಿಚಾರ ಏನು ಅಂದರೆ ಅಷ್ಟವಿಕೃತಿ ಎಂಬುದು. ಈ 12 ವರ್ಷಗಳ ಕಾಲ ನಾವು ಏನು ಅಧ್ಯಯನ ಮಾಡ್ತೇವೆ ಅಂತ ಕೇಳಿದ್ರೆ, ನಾನು ಸಣ್ಣ ಇರುವಾಗ ಹೇಳಿದ್ದು ಇವನು 10 ವರ್ಷ ಅಧ್ಯಯನ ಮಾಡಿದ್ದಾನಂತೆ, ಸತ್ಯನಾರಾಯಣ ಪೂಜೆ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ. ಸತ್ಯನಾರಾಯಣ ಪೂಜೆಗೂ ಮಹಾಗಣಪತಿ ಹೋಮಕ್ಕೂ ಮೃತ್ಯುಂಜಯ ಹೋಮಕ್ಕೂ ವೇದಕ್ಕೂ ಸಂಬಂಧವಿಲ್ಲ. ನಾವು ಮೊದಲು ತಿಳ್ಕೊಂಡ್ಬಿಡಬೇಕು. ಯಾಕೆ ಆಗ ಹೇಳಿದೆ ಈ ಅಗ್ನಿಗೆ ಈ ಹೆಸರು, ಇಂಥ ಅಗ್ನಿಗಳಿಗೆ ಈ ಹೆಸರು ತಿಳ್ಕೊಳ್ಬೇಕು, ಇದು ಸಾಮಾನ್ಯ ಜ್ಞಾನ. ಹಾಗೆ ಈ ಘನಪಾಠಕ್ಕೂ ಗಣಪತಿ ಹೋಮಕ್ಕೂ ಸಂಬಂಧವಿಲ್ಲ. ಗಣಪತಿ ಹೋಮ, ಮೃತ್ಯುಂಜಯ ಹೋಮ, ಸುದರ್ಶನ ಹೋಮ ಇದೆಲ್ಲ ಸಗುಣೋಪಾಸನೆ. ಯಾವುದೇ ಒಂದು ವಿಗ್ರಹದಲ್ಲಿ ವಿಗ್ರಹ ಆರಾಧನೆ ಅಥವಾ ನಮ್ಮ ಇಷ್ಟ ಕಾಮ್ಯಗಳನ್ನು ಪೂರ್ತಿ ಮಾಡಿಕೊಳ್ಳಿಕ್ಕೆ ಇರುವಂತಹ ಒಂದು ಸಾಧನಗಳು ಯಾವುದು? ಈ ಗಣಪತಿಯಾದಿ ಹೋಮಗಳು. ಪಾಪ ಹೋಗಬೇಕಿದ್ರೆ ಆ ಹೋಮವೆಲ್ಲ ಮಾಡಿದ್ರೆ ಪಾಪ ಹೋಗುವುದಿಲ್ಲ, ಅದಕ್ಕೆ ವೇದವೇ ಹೇಳಬೇಕು. ಬ್ರಾಹ್ಮಣರಿಗೆ ಇತರ ವರ್ಣಗಳಿಗಿಂತ ಭಿನ್ನವಾದಂತಹ ಒಂದು ಲಕ್ಷ್ಯವಿದೆ. ನಾವು ಬರ್ತ್ಡೇ ಮಾಡ್ತೀವಲ್ವ, ಸಣ್ಣ ಮಗು ಇದರಿಂದ ಹಿಡಿದು 80 ವರ್ಷದವರೆಗೆ ಬರ್ತ್ಡೇ ಆಚರಣೆ ಮಾಡ್ತೀವಿ. ಬ್ರಾಹ್ಮಣರ ಹುಟ್ಟಿನ ಉದ್ದೇಶವೇ ಬರ್ತ್ಲೆಸ್. ಪುರಾಣಗಳನ್ನು ನೋಡಿದ್ರೆ, ಇತಿಹಾಸಗಳನ್ನು ನೋಡಿದ್ರೆ, ಜಂತುಗಳಿಂದ ಹಿಡಿದು ಅವು ಎಲ್ಲ ಏನು ಆಸೆ ಪಡ್ತವೆ ಅಂದರೆ, ನಾನು ಬ್ರಾಹ್ಮಣನಾಗಿ ಹುಟ್ಟಬೇಕು ಅಂತ ಆಸೆ ಪಡ್ತವೆ ಅಂತ. ಯಾಕೆ ಅಂದರೆ ಇವನು ತನ್ನ ಅನುಷ್ಠಾನದಿಂದ ಜನ್ಮತಃ ಬ್ರಾಹ್ಮಣ್ಯದಲ್ಲಿ ಹುಟ್ಟಿದ್ದರೂ ಕೂಡ ತಾನೇ ಆ ಪರಬ್ರಹ್ಮ ವಸ್ತುವಿಗೆ ನೇರವಾಗಿ ಸೇರಲಿಕ್ಕಿರುವಂತಹ ಒಂದೇ ಅವಕಾಶ ಬ್ರಾಹ್ಮಣಿಗೆ ಮಾತ್ರ. ಯಾಕೆ? ಈ ವೇದಗಳೆಲ್ಲ ಇವನಲ್ಲಿ ಆವಾಸವಾಗಿವೆ. ಕುಚೇಲ ದ್ವಾರಕೆಗೆ ಬರ್ತಾನೆ, ಕೃಷ್ಣನ ಸಹಪಾಠಿ, ಅವನು ತುಂಬ ಬೇಕಾದವನು. ಅವನ ಕುಚೇಲ ಅಂದರೆ ಹೆಸರು ಶಬ್ದದಿಂದಲೇ ಗೊತ್ತಾಗುತ್ತೆ, ಕುಚ್ಚಿತಂ ಚೇಲಂ ಎಸ್ಸಿತಃ ಕುಚೇಲ. ಕೆಟ್ಟದಾದಂತಹ ವಸ್ತ್ರ ಹರಿದು ಹೋಗಿದೆ. ಬಂದ ಕೂಡಲೇ ಕೃಷ್ಣ ಎದ್ದು ಹೋಗಿ ಸ್ವಾಗತ ಮಾಡಿ ಸಿಂಹಾಸನದಲ್ಲಿ ಕೂರಿಸ್ತಾನೆ. ಅವನು ಅವನಿಗೆ ಪಾದಪೂಜೆ ಎಲ್ಲ ಮಾಡ್ತಾನೆ. ಜೊತೆಗೆ ಒಬ್ಬಳು ನಿಂತಿದ್ದಾಳಲ್ಲ, ಅವಳು ಬೇರೆ ಕೆಲಸವೂ ಇಲ್ಲ, ಅವರಿಗೆ ಯಾರ್ಯಾರಿಗೆ ಪೂಜೆ ಮಾಡುವಂತ ಲೆಕ್ಕವೇನೂ ಇಲ್ಲ. ಇವನೇ ಭಗವಂತ ಬೇಕಾದಷ್ಟು ರಾಕ್ಷಸ ಸಂಹಾರ ಎಲ್ಲ ಮಾಡಿದ್ದಾನೆ. ಈ ಬ್ರಾಹ್ಮಣನಿಗೆ ಏನಾದರೂ ಕೊಟ್ಟು ಅವಲಕ್ಕಿ ಕೊಟ್ಟು ಕಳಿಸಿದ್ಬಿಟ್ಟು ಇವನ ಪೂಜೆ ಮಾಡಲಿಕ್ಕೆ. ಈ ಹಿಂಗಸಿಗೆ ಸ್ವಲ್ಪ ಮನಸ್ಸಿನಲ್ಲಿ ಯೋಚನೆ, ಸ್ವಲ್ಪ ಈ ಕಡೆ ಬರ್ತೀರಾ ಅಂತ ಕೇಳಿದ್ರು ಕೃಷ್ಣನನ್ನು. ಏನಮ್ಮ ಹೇಳು? ಅಲ್ಲ ಸ್ವಾಮಿ, ಏನಾದ್ರು ಕೊಟ್ಟು ಕಳಿಸ್ಬಿಡಿ, ಸುಮ್ಮನೆ ಮಾಸನೇ ಬರ್ತಾ ಇದೆ, ಹೊಸ ಬಟ್ಟೆ ಆದರೂ ಕೊಡಿ ಅಂದರೆ ಅದು ಕೊಡಲ್ಲ, ಅವನ ಕಾಲು ತೊಳಿತಾ ಇದ್ದೀರಿ, ನೀವು ಏನಾದರೂ ಮಾಡಿಕೊಳ್ಳಿ, ನನ್ನ ಮೇಲೆ ನೀರು ಹಾಕ್ಲಿಕ್ಕೆ ಹೇಳ್ತೀರಿ, ನನಗೆ ಹತ್ರ ಬರೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಯಾಕೆ ಈ ಬ್ರಾಹ್ಮಣನಿಗೆ ಪೂಜೆ ಮಾಡ್ತೀರಿ ಅಂತ ಹೇಳ್ತಾರೆ. ಆವಾಗ ಹೇಳ್ತಾನೆ ಕೃಷ್ಣ, ದೈವಾಧೀನಂ ಜಗತ್ ಸರ್ವಂ. ಈ ಜಗತ್ತೆಲ್ಲ ದೈವಕ್ಕೆ ಅಧೀನ, ದೈವ ಇಲ್ಲದೆ ಈ ಜಗತ್ತು ನಡೆಯುವುದಿಲ್ಲ. ಜಗತ್ತಿನಲ್ಲಿ ಏನಾದರೂ ಆಗಬೇಕಾದರೂ ದೈವಚಿತ್ತ ಬೇಕು, ಅಳಿಸಿ ಹೋಗಬೇಕಾದರೂ ದೈವಚಿತ್ತ ಬೇಕು. ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂತೂ ದೈವತಂ. ಆ ದೇವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ನಮ್ಮ ಹತ್ರ ವಿಷಯ ಇದೆ. ಮಂತ್ರಾಧೀನಂತೂ ದೈವತಂ ಗಣಾನ ಅಂತ್ವಾ ಗಣಪತಿಂ ಹವಾಮಹೇ ಅಂತ ಮಂತ್ರ ಸರಿಯಾಗಿ ನಾನು ಶುಚಿಯಾಗಿದ್ದು ಹೇಳಿದ್ರೆ ಗಣಪತಿ ಬಂದು ಕೂತ್ಕೊಂಡ್ಬಿಡ್ಬೇಕು. ಆ ಮಂತ್ರಕ್ಕಿರೋ ಶಕ್ತಿ, ತ್ರಂಬಕೈ ಯಜಾಮಹೇ, ಮೃತ್ಯುಂಜಯನಿಗೋಸ್ಕರ ನಾವು ಹೋಮ ಮಾಡ್ತೇವೆ ಅಂತ ನಾವು ಸಂಕಲ್ಪ ಮಾಡಿದರೆ ಅವನಿಗೇನು ಕರ್ತವ್ಯ ಅಂದರೆ ಬಂದ್ಬಿಡ್ಬೇಕು. ಅಷ್ಟು ಮಂತ್ರ, ಮಂತ್ರಕ್ಕೆ ಬಲ. ಅದು ಕೃಷ್ಣ ಹೇಳ್ತಾನೆ, ಮಂತ್ರಾಧೀನಂತೂ ದೈವತಂ. ಯಾವುದೇ ದೈವತವು
ಈ ಮಂತ್ರಗಳಿಗೆ ಅಧೀನ. ಸರಿ, ಮಂತ್ರಕ್ಕೆ ಯಾರು ಕಂಟ್ರೋಲ್ ಇಲ್ವಾ? ಯಾರು ಬೇಕಾದ್ರೆ ಹೇಳ್ಬೋದಾ? ತನ್ಮಂತ್ರಂ ಬ್ರಾಹ್ಮಣಾಧೀನಂ, ಆ ಮಂತ್ರಗಳು ಯಾರಿಗೆ ಅಧೀನ? ಬ್ರಾಹ್ಮಣ್ಯವನ್ನು ಕಾಪಾಡಿಕೊಂಡು ಬಂದಂತಹ ಒಬ್ಬ ಬ್ರಾಹ್ಮಣನಿಗೆ ಅಧೀನ. ಈಗ ನಿನ್ನ ವಿಷಯಕ್ಕೆ ಬಂದರೆ ನಾನು ದೇವರೇಮ್ಮ, ನಾನಿಲ್ಲ ಅಂತ ಹೇಳಿಲ್ಲ, ನಾನು ಭಗವಂತ, ನಾನೆಲ್ಲರಿಗೂ ಒಳ್ಳೇದು ಮಾಡುವನೇ. ಆದರೆ ನನ್ನನ್ನು ಕಂಟ್ರೋಲ್ ಮಾಡುವಂತಹ ವಿಷಯ ಅವನಲ್ಲಿ ಉಂಟು. ಅವನು ಎದ್ದಾದದ್ದ ಉಚ್ಚಾರಣೆ ಮಾಡಿದರೆ ನಾನು ಎದ್ದಾದದ್ದ ಡ್ಯಾನ್ಸ್ ಮಾಡಬೇಕಷ್ಟೇ ವಿನಃ ನನ್ನಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಂಗಾರೆ ತನ್ಮಂತ್ರಂ ಬ್ರಾಹ್ಮಣಾಧೀನಂ, ಆ ಮಂತ್ರವು ಬ್ರಾಹ್ಮಣನಲ್ಲಿ ಅಧೀನವಾದ್ರಿಂದ ಬ್ರಾಹ್ಮಣೋ ಮಮ ದೇವತಾ, ಅಲ್ವಾ? ಅವನು ಬ್ರಾಹ್ಮಣ, ನನ್ನ ದೇವತೆ ಅಂತ ಅವನು ಹೇಳ್ತಾನೆ. ಯಾಕಂದರೆ ಆ ಮಂತ್ರಗಳಿಗೆ ಅಷ್ಟು ಬಲ. ಇವನ್ನ ಹೇಳಕ್ಕೆ ಬಂದೆ. ಈಗ ಆ ಮಂತ್ರಗಳನ್ನು ಹೇಗೆ ಇಟ್ಟುಕೊಳ್ಬೇಕು? 12 ವರ್ಷಗಳ ಕಾಲ ಅಧ್ಯಯನ ಮಾಡೋಕೆ ಹೇಳಕ್ಕೆ ಬಂದೆ. ಈ 12 ವರ್ಷಗಳ ಕಾಲ ಏನು ಅಧ್ಯಯನ ಮಾಡ್ತೀವಿ ಈ ವಿಕೃತಿ ಪ್ರಕೃತಿ ಅಂತ ಅಜ್ಜ ಹೇಳಿದ್ರಲ್ವಾ, ಒಂದು ತಪ್ಪೂ ತಪ್ಪಿಲ್ಲದೆ ಈ 10,500 ಮಂತ್ರಗಳನ್ನು ಹೇಗೆ ಉಚ್ಚಾರಣೆ ಮಾಡುವುದು ಅಂತ ಪ್ರಾಕ್ಟೀಸು 12 ವರ್ಷ. ಇನ್ನು ವೇದಗಳಲ್ಲಿ ಹೇಳಿದಂತಹ ಕರ್ಮಾಚರಣೆ, ವೇದದಿಂದ ಸೂಚಿಸಲ್ಪಟ್ಟಂತಹ ದೇವತಾ ಆರಾಧನೆ ಅಥವಾ ವೇದಾಂತ ದರ್ಶನ ಅಥವಾ ನಾವು ಪರಬ್ರಹ್ಮ ವಸ್ತುವಾಗಿ ಸೇರುವುದು, ಇದೆಲ್ಲ ಆಮೇಲಿದೆ. ಅಷ್ಟೊಂದು ತಲೆ ಸರಿ ಇದ್ದರೆ ಇವನಿಗೆ ಈ 12 ವರ್ಷಗಳ ಕಾಲ ಇವನು ವೇದವನ್ನು ಸರಿಯಾಗಿ ಉಚ್ಚಾರಣೆ ಮಾಡುವಂತಹ ವಿಧಾನ ಏನು ಅಂತ ತಿಳ್ಕೊಳ್ಳೋದು. 12 ವರ್ಷ ನಾವು ಹೇಗೆ ಬೇಕಾದ್ರೂ ಮಂತ್ರ ಹೇಳಿ ನಾವೇ ನಾವನ್ನು ನೋಡ್ಕೊಳ್ಬೇಕು. ಇವಾಗ ನಾವು ಹೇಗಾಗಿ ಮಂತ್ರ ಹೇಳ್ತೀವಿ, ಗಣಪತಿ ಮಂತ್ರ ಹೇಳ್ತೀವಿ, ಯಾವುದೋ ಪುಸ್ತಕ ನೋಡಿಕೊಂಡು ಏನೋ ಹೇಳ್ತೀವಿ, ಗುರುಗಳಲ್ಲಿ ಹೋಗಲಿಕ್ಕೆ ಅವಕಾಶ ಇರುವುದಿಲ್ಲ ಅಥವಾ ಮನಸ್ಸು ಇರುವುದಿಲ್ಲ ಅಥವಾ ಸೋಮಾರಿತನ, ನಾವೇನೋ ಓದ್ಕೊಂಡ್ಬಿಡ್ತೇವೆ ಅಂತಂದರೆ ಅದರಿಂದ ಅಷ್ಟೂ ಅನಾಹುತವೇ ಸಾಧ್ಯ. ಇಷ್ಟೂ ಶ್ರಮಪಟ್ಟು ಗಣಾನಾಂತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಂ ಅಂತ ಹೇಳಿದ್ರೆ ಹೋಯ್ತು. ಕವಿಂ ಆದಮೇಲೆ ಮತ್ತೆ ತಿರ್ಗಾ ಕಕಾರ ಬರುತ್ತೆ, ವಿಂಕ ಕವಿಂಕ ಹೇಳಬೇಕು, ಇದು ಲಕ್ಷಣ. ಇದು ಗೊತ್ತಿಲ್ಲದಿದ್ರೆ ಕವಿಂ ಕವೀನಾಮು ಅಂತ ಹೇಳ್ಬಿಡ್ತಾನಲ್ವಾ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನ ಶೃಣ್ವನ್ನೂತಿಭೀ, ಶೃಣ್ವನ್ ಶಬ್ದ ಇದೆ ಮತ್ತು ಊತಿಭಿಹಿ ಇದೆ, ಶೃಣ್ವನೂತಿಭಿಹಿ ಅಂತ ಆಗಬೇಕು ನ್ಯಾಯವಾಗಿ. ನ ಪ್ಲಸ್ ಆ ನ, ನ ಪ್ಲಸ್ ಉ ನು, ನೂತಿಭಿಹಿ ಆಗಬೇಕಲ್ವೇ. ಶೃಣ್ವನ್ ನೂತಿ ಶೃಣ್ವನೂತಿಭಿಹಿ ಅಂತ ಹೇಳಬೇಕು ನಾವು, ಹಂಗೆ ಹೇಳುವಾಗಿಲ್ಲ. ಲಕ್ಷಣ ಹೇಳ್ಕೊಂಡು ಶೃಣ್ವನ್ನೂತಿಭೀಹಿ, ಇದು ಲಕ್ಷಣ. ಇದು ತಿಳ್ಕೊಂಡ್ರೇ ವೇದದಲ್ಲಿ ಇಲ್ಲಿ ಇಷ್ಟಿಷ್ಟು ಕಾಲ ಪ್ರಮಾಣವಾಗಿ ನಾವು ನಿಲ್ಲಿಸಬೇಕು, ಇಲ್ಲಿ ಎಳೆದು ಹೇಳಬೇಕು, ಇಲ್ಲಿ ಬಿಟ್ಟು ಹೇಳಬೇಕು ಅಂತ ಈ ಥರ ಇದಕ್ಕೆ ಲಕ್ಷಣಗಳು. ಈ ಲಕ್ಷಣ ಅಂದರೆ ಏನು ಅಂದರೆ ಯಾವ ಮಂತ್ರವನ್ನು ಯಾವಾಗ ಹೇಗೆ ಎಷ್ಟು ಕಾಲ ಪರಿಮಾಣದಲ್ಲಿ ಆಯಾಯ ಮೀಟ್ರು, ಗಾಯತ್ರಿ ಅಂತ ಒಂದು ಮೀಟ್ ಛಂದಸ್ಸಿದೆ, ತ್ರಿಷ್ಟುಪ್ ಎಂಬುದಾಗ ಒಂದು ಛಂದಸ್ಸಿದೆ, ಗಾಯತ್ರಿ ಛಂದಸ್ಸು ಅಂದರೆ 24 ಅಕ್ಷರ ಇದೆ, ಅನುಷ್ಟು ಛಂದಸ್ಸು ಅಂದರೆ 8 ಅಕ್ಷರ ಜಾಸ್ತಿ 32 ಅಕ್ಷರ ಇದೆ. ಗಾಯತ್ರಿ ಛಂದಸ್ಸು ಹೇಳುವಾಗ ಯಾವ ಲಗದಲ್ಲಿ ನಾವು ಗಮ್ಯವನ್ನು ತಲುಪುತ್ತೇವೋ ಅದೇ ರೀತಿಯಾಗಿ ಅನುಷ್ಟು ಛಂದಸ್ಸು ಹೇಳುವಾಗಲೂ ಅದೇ ಸಮಯವನ್ನು ತಗೊಂಡು ನಾವು ಗಮ್ಯವನ್ನು ತಲುಪಬೇಕು. ಈ ಥರ ಹಲವಾರು ಮೀಟ್ರ್ಗಳಿದೆ, 108 ಅಕ್ಷರ ಇರುವಂತಹ ಮೀಟ್ರೆಲ್ಲ ಇದೆ. ಈ ಮೀಟ್ರ್ಗಳನ್ನು ಸರಿಯಾಗಿ ಹೊಂದಾಣಿಕೆ ಮಾಡಿಕೊಂಡು ಲಯಬದ್ಧವಾಗಿ ಯಾವುದೇ ಅಕ್ಷರಗಳ ವ್ಯತ್ಯಾಸವಾಗದೆ ಎಲ್ಲೂ ಸೌಂಡ್, ನಾವು ಹೇಳಿದ್ವಲ್ಲ ಶಬ್ದ, ಈ ಶಬ್ದ ಬ್ರಹ್ಮಕ್ಕೆ ಯಾವುದೂ ತೊಂದರೆ ಬರದಂಗೆ ಯಥಾವತ್ತು ಉಚ್ಚರಿಸಿಕೊಂಡು ಬರಲಿಕ್ಕೆ ಪಡುವಂತಹ ಪರಿಶ್ರಮವೇ ಈ ಲಕ್ಷಣ ಎಂಬುದು. ಈ ವೇದಗಳನ್ನು ಯಥಾವತ್ತಾಗಿ ನಾವು ವಿಗ್ರಹಾರಾಧನೆಗೋ ಯಜ್ಞಯಾಗಾದಿಗಳಿಗೋ ನೋಡ್ತೇವೆ. ಹಲವಾರು ಕಥೆಯನ್ನು ಕೇಳಿದ್ದೇವೆ. ಒಂದು ಆಹುತಿಯನ್ನು ತಪ್ಪಾಗಿ ನಾವು ಆಹುತಿ ಕೊಟ್ಟದ್ರಿಂದ ಅದರಿಂದ ಆದಂತಹ ಪರಿಣಾಮಗಳು ಏನೇನು ಅಂತ ಪುರಾಣಗಳು ನೋಡ್ತೇವೆ, ಇತಿಹಾಸಗಳನ್ನು ನೋಡ್ತೇವೆ ಅಲ್ವೇ. ಆ ಥರ ತೊಂದರೆ ಬರಬಾರದು ಎಂಬುದಕ್ಕಾಗಿ ಈ ಮಂತ್ರಗಳನ್ನೆಲ್ಲ ನಾವು ಕಟಿಬದ್ಧವಾಗಿ ಇದ್ದುಕೊಂಡು ಅದನ್ನು ಹೀಗೇ ಹೇಳಬೇಕು ಅಂತ ತೀರ್ಮಾನ ಮಾಡ್ತೇವೆ. ಋಷಿಗಳು ಏನು ಮಾಡಿದರು, ಇನ್ನು ಮುಂದಿನ ಕಾಲದಲ್ಲಿ ಇದನ್ನು ಅನುಷ್ಠಾನ ಮಾಡುವವರು ಕಮ್ಮಿ. ಮೊದಲು 4 ವರ್ಣ ಆಯಿತು, ಈಗ 5ನೇ ವರ್ಣ ಒಂದು ವೈದಿಕ ವರ್ಣ ಅಂತ ಬೇರೆ ಆಗಿಬಿಟ್ಟಿದೆ. ಬ್ರಾಹ್ಮಣರು ಬೇರೆ, ವೈದಿಕರು ಬೇರೆ, ವೇದ ಹೇಳೋರು ಬೇರೆ, ಅದಕ್ಕೆ ಬೇರೆ ಒಂದು ಜನ ಇದ್ದಾರೆ ಎಂತ ಆಗಿಬಿಟ್ಟಿದೆ ಅಲ್ವಾ ಕಾಲಕ್ರಮೇಣವಾಗಿ. ಅದಕ್ಕೆ ಋಷಿಗಳು ಏನು ಮಾಡಿದರು, ಇದನ್ನು ಕಾಪಾಡಲಿಕ್ಕೆ, ಇದನ್ನು ಹೇಗೆ ಕಾಪಾಡ್ತಾನೆ, ಕಲಿಯುಗ ಬರುವಾಗ ಧರ್ಮ ಶಿಥಿಲವಾಗುತ್ತೆ, ಹಾಗಿರುವಾಗ ಇದನ್ನು ಕಾಪಾಡಲಿಕ್ಕೆ ಏನಾದರೂ ಒಂದು ನಾವು ವ್ಯವಸ್ಥೆ ಮಾಡಬೇಕು. ಇದನ್ನು ಹೇಗೆ ಕಾಪಾಡೋದು, ತಪ್ಪಿಲ್ಲದೆ ಇವನು ಹೇಳ್ತಾನೆ ಅಂತ ಹೇಗೆ ಒಂದು ಸಂಘವನ್ನೇ ನಾವು ಇದಕ್ಕೋಸ್ಕರ ಸೃಷ್ಟಿ ಮಾಡಿ ಕಳಿಸಿ ಅವರೆಲ್ಲ ಇದರಿಂದ ವಿಮುಖರಾದರೆ ಇನ್ನು ಅದನ್ನು ಕಾಪಾಡುವನು ಯಾರು? ಕಾನೂನನ್ನು ಕಾಪಾಡಿಕೊಳ್ಳಿಕ್ಕೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಥವಾ ಪೊಲೀಸ್ನವರು ಅದನ್ನು ಕಾಪಾಡ್ತಾರೆ ಅಂತ ವಿಶ್ವಾಸವಾಗಿ ಅವರ ಹತ್ರ ಹೋಗ್ತೀವಿ. ಅಲ್ಲಿ ನಮಗೆ ತೃಪ್ತಿಯಾಗಲಿಲ್ಲ,
ಅದನ್ನು ಕೇಳಲಿಕ್ಕೆ ನ್ಯಾಯವಾದಿಗಳ ಹತ್ರ ಹೋಗ್ತೀವಿ. ನ್ಯಾಯವಾದಿಗಳಲ್ಲೂ ನಮಗೆ ಸಂದೇಹ ಬಂತು, ನ್ಯಾಯಾಧೀಶರಲ್ಲೂ ಹೋಗ್ತೀವಿ. ಈಗ ನ್ಯಾಯಾಧೀಶರಲ್ಲೂ ಸಂದೇಹ ಬಂದುಬಿಟ್ಟಿದೆ, ಇನ್ನು ರಾಷ್ಟ್ರಪತಿಯಲ್ಲಿ ಹೋಗ್ತೀವಿ, ಇನ್ನು ಅವರಲ್ಲಿ ಎಷ್ಟು ಸಂಶಯ ಇಲ್ಲ ಅಂತ ಗೊತ್ತಿಲ್ಲ ನಮಗೆ. ಹಾಗೆ ನಾವು ನ್ಯಾಯವನ್ನು ಹುಡುಕಿಕೊಂಡು ಹುಡುಕಿಕೊಂಡು ಯಾರಲ್ಲಿ ಹೋಗೋದು? ಹಾಗೆ ಈ ವೇದ ಮಂತ್ರಗಳನ್ನು ಹುಡುಕೊಂಡು ನಾವು ಎಲ್ಲಿ ಹೋಗೋದು, ಯಾರ ಹತ್ರ ಹೋಗೋದು? ಇದಕ್ಕೆ ಇರುವ ಒಂದೇ ಒಂದು ಅಥಾರಿಟಿ ಈ ಬ್ರಾಹ್ಮಣ ಸಮೂಹ. ಈ ಬ್ರಾಹ್ಮಣ ಸಮೂಹದಲ್ಲಿ ಯಾರು ವೇದಾಧ್ಯಯನ ಮಾಡಿದ್ದಾರೆ ನಮ್ಗೆ ಗೊತ್ತಿರೋದು ಹೇಗೆ? ಒಳ್ಳೆ ವೇದ ಚೆನ್ನಾಗಿ ವಿಭೂತಿ ಹಾಕ್ಕೊಂಡು ಎಕ್ಸ್ಟ್ರಾಗೊಂದು ಶಿಖೆಯನ್ನು ಇಟ್ಕೊಂಡ್ಬಿಟ್ರೆ ನಾವು ಬ್ರಾಹ್ಮಣ ಅಂತ ಎಲ್ಲರೂ ತಿಳ್ಕೊಂಡ್ಬಿಡ್ತಾರೆ. ನಮಗೆ ವೇಷ ಅದು ಸಾಕು. ಅದಕ್ಕೆ ಮೇಲೆ ನಮ್ಮನ್ನು ಕೆಲವರು ಯಾರಾದ್ರು ಇದ್ದಾರೋ, ಈಗ ನಾನು ಇದೇ ಮಂತ್ರ ಮೃತ್ಯುಂಜಯಕ್ಕೆ ನೀವು ಹೇಳಬೇಕು ಅಂತ ನೀವು ಹೋಗಿ ಮಾಡಿಬಿಡ್ತೀರಿ. ಇದು ಹೌದು ಅಲ್ವ ಅಂತ ನನಗೆ ಮಾತ್ರ ಗೊತ್ತು. ಇದಕ್ಕೊಂದು ಕಥೆ ಇದೆ, ಅದು ಆಮೇಲೆ ಇದು ಹೇಳ್ತೀನಿ. ಯಾಕಂದರೆ ಈ ಮಂತ್ರಗಳನ್ನು ಜಾಗೃತೆಯಾಗಿ ಕಾಪಾಡಿಕೊಳ್ಳಿಕ್ಕೆ ಒಂದು ಸಮೂಹವನ್ನೇ ಸೃಷ್ಟಿ ಮಾಡಿದ ಮೇಲೆ ಆ ಸಮೂಹವು ಇದರಿಂದ ವಿಮುಖರಾಗುತ್ತಾರೆ ಅಂತ ಆಗುವಾಗ ಯಾವುದೋ ಒಂದು ರೀತಿಯಲ್ಲಿ ಈ ಮೂಲ ಮಂತ್ರಗಳು ಅಂತ ಇದೆ ನೋಡಿ, ಆ ಮೂಲ ಮಂತ್ರಗಳಿಗೆ ಸಾಧಾರಣವಾಗಿ ಗ್ರಂಥದಲ್ಲಿ ನೇರವಾಗಿ ನಿರ್ದೇಶನ ಕೊಡುವುದಿಲ್ಲ. ಕೋಡ್ ವರ್ಡ್ ಇಂಗ್ಲೀಷಲ್ಲಿ ಹೇಳ್ತೀವಲ್ವಾ, ಆ ಥರ ಕೋಡ್ ವರ್ಡ್ ಕೊಡ್ತಾರೆ. ಈ ಭೂಬೀಜವನ್ನು ಹೇಳು. ಭೂಬೀಜ ಅಂತ ಯಾರಿಗೆ ಗೊತ್ತು? ಇವನಷ್ಟು ಪುಸ್ತಕ ನೋಡ್ಕೊಂಬರ್ಬೇಕು, ಆಮೇಲೆ ಕೂಡಲೇ ಸಿಗುವುದಿಲ್ಲ. ಪುಸ್ತಕದಲ್ಲಿ ಇವಾಗ ಕನ್ನಡದಲ್ಲಿ ಪ್ರಿಂಟ್ ಬಂದುಬಿಟ್ಟಿದೆ, ಓಂ ಶ್ರೀಂ ಹ್ರೀಂ ಕ್ಲೀಂ ಲೌಂ ಗಂಗಣ ಪದ ಏನು ಬಂದುಬಿಟ್ಟಿದೆ, ಯಾರು ಬೇಕಾದರೂ ಹೇಳ್ಬೋದು. ಯಾಕೆ ಫಲಿತವಾಗುವುದಿಲ್ಲ ಅಂದರೆ ಕಾರಣ ಅದು, ಇದರ ಮೂಲವನ್ನು ನೋಡಿ ಇರೋದಿಲ್ಲ. ಈಗ ಭೂಬೀಜ ಅಂದರೆ ಏನು ಅಂತ ಕೇಳಿದ್ರೆ ಅದಕ್ಕೆ ಒಂದು ಡಿಸ್ಕ್ರಿಪ್ಷನ್ ಇದೆ, ಇದನ್ನು ಹೀಗೆ ಉಚ್ಚಾರಣೆ ಮಾಡಬೇಕು, ಇದಕ್ಕೆ ಈ ಋಷಿ, ಇದಕ್ಕೆ ದೇವತೆ, ಇದು ಛಂದಸ್ಸು, ಇದನ್ನು ಹೇಳುವಂತಹ ರೀತಿ ಹೀಗೆ, ಇದಕ್ಕೆ ಹೀಗೆ ನ್ಯಾಸ ಮಾಡಬೇಕು, ಇದನ್ನು ಮಾಡಿಕೊಂಡ್ರೆ ಇದು ಭೂಬೀಜ ಅಂತ ಗೊತ್ತಾಗ್ಬಿಡ್ತು. ಬೀಜ ಅಂದರೆ ಗೊತ್ತಲ್ವ, ಕಾಯಿ. ಆಧಾರವಾಗಿರುವಂತಹ ಯಾವುದೇ ಮಂತ್ರಶಬ್ದದ ಅಕ್ಷರಕ್ಕೆ ಬೀಜ ಎಂಬುದಾಗಿ ಹೆಸರು. ಹೀಗೆ ಈ ವೇದ ಮಂತ್ರಗಳಲ್ಲಿ ಹಲವಾರು ಬೀಜಾಕ್ಷರಗಳಿದೆ. ಈ ಬೀಜಾಕ್ಷರಗಳನ್ನೆಲ್ಲ ಅಲ್ಲಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಯಾರಿಗೆ ವೇದಾಧ್ಯಯನದಲ್ಲಿ ಅಧಿಕಾರವಿಲ್ಲವೋ, ಯಾರಿಗೆ ವೇದ ಬೇಡವೋ, ಯಾರಿಗೆ ಕಾಮನೆಗಳೆಲ್ಲ ಜಾಸ್ತಿಯಾಗಿ ಏನಾದರೂ ಮಾಡಿ ನಮ್ಮ ಕೆಲಸ ಸಾಧನೆ ಮಾಡಬೇಕು ಅಂತ ಪ್ರಯತ್ನ ಇದೆಯೋ ಅವರಿಗೆಲ್ಲ ಈ ಬೀಜಾಕ್ಷರಗಳನ್ನು ಕೊಟ್ಬಿಟ್ರು. ಈಗ ನಾವೇನು ಮಾಡ್ತಾ ಇದ್ದೀವಿ ಗೊತ್ತಾಯ್ತಲ್ವ? ಈ ಬೀಜಾಕ್ಷರವನ್ನು ಇಟ್ಟುಕೊಂಡು ಬೆಳಗಿಂದ ರಾತ್ರಿಯವರೆಗೆ ಹೋಮ ಮಾಡೋದು, ಜೀವನ ಮಾಡೋದು, ಈ ಬೀಜಾಕ್ಷರ ಇಟ್ಟುಕೊಂಡು. ಬೀಜಾಕ್ಷರವು ನಮಗೋಸ್ಕರ ಅಲ್ಲ, ನಮಗೆ ಸಮೃದ್ಧಿಯಾದಂತಹ ವೇದರಾಶಿ ಹತ್ತು ಆರು ಮಂತ್ರ ಇದೆ ಋಗ್ವೇದ ಅಂತ ತಗೊಂಡ್ರೆ ನಮಗೆ ವೇದವೇ ಜೀವನ. ಋಷಿಗಳೆಲ್ಲ ಏನು ಮಾಡಿದ್ರು, ಈ ವೇದಾಕ್ಷರಗಳನ್ನು ಕಾಪಾಡೋಕ್ಕೆ ಮುಂಚೆ ನಿಮಗೆ ಇನ್ನೊಂದು ಕತೆ ಹೇಳ್ತೇನೆ. ಋಷಿಗಳಿಗೇನೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಆಸೆ ಆಯಿತು ಅಂತ. ಅವ್ರು ತಪಸ್ಸು ಮಾಡೋದು, ಅವರಿಗೆ ಈ ಗಣಪತಿ ಮಂತ್ರ, ಮೃತ್ಯುಂಜಯ ಮಂತ್ರ, ಸುದರ್ಶನ ಮಂತ್ರ ಎಲ್ಲ ಗೋಚರಿಸಲಿಲ್ಲ. ವೇದವೇ ಹೇಳುತ್ತೆ, ಪವಮಾನದಲ್ಲಿ ಎಲ್ಲ ಕೇಳುತ್ತೀವಿ ನಾವು, ಅರ್ಥ ಗೊತ್ತಿರುವುದಿಲ್ಲ. ಋಷಯಃ ಸ್ತುತಪಃ ಸ್ತೇಪುಹು ಸರ್ವೇ ಸ್ವರ್ಗ ಜಿಗೀಷವಃ ತಪಂತಃ ತಪಸೋಗ್ರೇಣ ಪಾವಮಾನೇ ರುಚೋಬ್ರುವನ್. ಋಷಿಗಳಿಗೆ ವಸಿಷ್ಠಾದ ಋಷಿಮುನಿಗಳೇ ತಪಸ್ಸು ಮಾಡಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಧ್ಯಾನಕ್ಕೆ ಕೂತಿರುವಾಗ ಅವರಿಗೆ ಮೊದಲಾಗಿ ಗೋಚರಿಸಿದ ಮಂತ್ರಗಳು ನಮ್ಮ ಪವಮಾನ ಮಂತ್ರಗಳು ಅಂತ. 610 ಮಂತ್ರ ಯಾವುದಿದೆಯೋ ಈ ಮಂತ್ರಗಳು. ಈ ಮಂತ್ರಗಳಿಗೇನು ವಿಶೇಷ ಗೊತ್ತಾ? ನಮಗೆ ಬಾಕಿ ಸಮಯದಲ್ಲೆಲ್ಲ ಸಮಯ ಇರ್ತದೆ ಸುಮ್ಮನೆ ಕೂತುಕೊಳ್ಳಲಿಕ್ಕೆ, ವೇದ ಮಂತ್ರ ಶುರು ಮಾಡಿದ್ರೆ ನಮಗೆ ಮಾತು ಶುರು ಆಗುತ್ತೆ. ಇವರೆಲ್ಲ ಮಾತಾಡ್ತಿದ್ದಾರಲ್ವ, ನಾವು ಸ್ವಲ್ಪ ದೊಡ್ಡದಾಗಿ ವೇದ ಮಂತ್ರ ಹೇಳೋಣ ಅಂತ ನಾವು ಸ್ವಲ್ಪ ಉಚ್ಚ ಶ್ರುತಿ ಮಾಡಿದ್ರೆ ಮಾತು ಜಾಸ್ತಿ ಆಗುತ್ತೆ. ಈ ಮಂತ್ರಗಳನ್ನು ಕೇಳಲಿಕ್ಕೆ ನಮಗೆ ಅವಕಾಶ ಇರುವುದಿಲ್ಲ. ನಾವು ನಿಬಂಧನೆ ಹಾಕಿದ್ದೇವೆ, ಇದರೊಳಗೆ ಬರಬೇಕಾದ್ರೆ ಕಚ್ಚೆ ಹಾಕ್ಕೊಂಡು ಬನ್ನಿ, ಮಡಿಯಾಗಿ ಬನ್ನಿ, ಭಕ್ತಿಪೂರ್ವಕವಾಗಿ ಬನ್ನಿ. ಈ ನಿಬಂಧನೆ ಯಾಕೆ ಗೊತ್ತುಂಟೋ? ಈ ಪವಮಾನ ಸೂಕ್ತದಲ್ಲಿ ಇದಕ್ಕೆ ಒಂದು